नमस्कार वीक्षकरे इंदिन रेसिपी लेमन राइस ईरुळ्ळियन्न हाकदे लेमन राइस अन्नु 5 निमिषदल्लि हेगे माडोदु अन्नोदन्न नोड्कोळ्ळोण बन्नी नानु इल्लि ओंदु पात्रेन इट्कोंडिदीनि चित्रान्नवन्न माड्कोळ्ळोक्के अदक्के 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೇನೇ ಸ್ವಲ್ಪ ಕಡಲೆ ಬೀಜವನ್ನ ಹಾಕೊಳ್ತಾ ಇದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಸಹ ಚೇಂಜ್ ಆಗಿದೆ ಈಗ ಇದನ್ನ ನಾನು ಎತ್ತಿಬಿಟ್ಟು ಸೈಡ್ ಗೆ ಇಟ್ಕೊಳ್ತಾ ಇದೀನಿ ಈಗ ಅದೇ ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಷ್ಟು ಸಾಸಿವೆನ ಹಾಕೊಳ್ತಾ ಇದೀನಿ ಆಮೇಲೆ 4 ರಿಂದ 5 ಹಸಿಮೆಣಸನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಹಾಗೇನೇ ಕರಿಬೇವನ್ನ ಸೇರಿಸಿಕೊಳ್ಳೋಣ ಕರಿಬೇವು ಸ್ವಲ್ಪ ಫ್ರೈ ಆದ ಮೇಲೆ ಅರ್ಧ ಟೇಬಲ್ ಸ್ಪೂನ್ ನಷ್ಟು ಹಳದಿ ಪೌಡರ್ ಅನ್ನು ಸೇರಿಸಿಕೊಳ್ತಾ ಇದೀನಿ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ರೈಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನ ಹಾಕಿ ಮಾಡಿದೀನಿ ಹಾಗಾಗಿ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಅರ್ಧ ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಬೇಕು ಈಗ ನಾನು ಆಲ್ರೆಡಿ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡಿಟ್ಟಿರೋಂತ ಅನ್ನನ ಸೇರಿಸ್ಕೊಳ್ತಾ ಇದೀನಿ ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನ ಹಾಕಿ ಅನ್ನನ ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ಮತ್ತೆ ಉಪ್ಪು ಸೇರಿಸೋಂತ ಅವಶ್ಯಕತೆ ಇರೋದಿಲ್ಲ ಹಾಗೆ ಕೊನೆಯದಾಗಿ ನಾನು ಇಲ್ಲಿ ಒಂದು ಲೆಮನ್ ನ ಕಟ್ ಮಾಡ್ಕೊಂಡು ಅದರ ರಸನ ಸೇರಿಸ್ತಾ ಇದೀನಿ ಇದರ ಜೊತೆಗೆ ಈಗ ಇದ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈರುಳ್ಳಿಯನ್ನ ಹಾಕದೆ ಲೆಮನ್ ರೈಸ್ ಅನ್ನ ರೆಡಿ ಮಾಡಿದೀವಿ ಇದನ್ನ ನಾವು ದೇವರ ನೈವೇದ್ಯಕ್ಕೆ ಸಹ ಇಡಬಹುದು ದೇವರಿಗೆ ನಾವು ನೈವೇದ್ಯಕ್ಕೆ ಇಡುವಾಗ ಈ ರೀತಿ ಈರುಳ್ಳಿಯನ್ನ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಯೂಸ್ ಮಾಡದೆ ನಾವು ದೇವರಿಗೆ ನೈವೇದ್ಯಕ್ಕೆ ಅಂತ ಇಡ್ತೀವಿ ಈ ರೀತಿ ನಾವು ಚಿತ್ರಾನ್ನವನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಬಹುದು ಹಾಗೇನೇ ಮಕ್ಕಳಿಗೂ ಸಹ ಮಧ್ಯಾನದ ಲಂಚ್ ಬಾಕ್ಸ್ ಗೆ ಈ ರೀತಿಯ ರೆಸಿಪಿಯನ್ನ ಮಾಡಿ ಕಳಿಸಬಹುದು ಇದೆಲ್ಲ ನೀಟಾಗಿ ಮಿಕ್ಸ್ ಆದ ಮೇಲೆ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂತ ಕಡಲೆ ಬೀಜವನ್ನ ಸೇರಿಸಿಕೊಳ್ಳೋಣ ನಾನು ಮೊದಲೇ ಇದನ್ನ ಸೇರಿಸಿಲ್ಲ ಯಾಕೆ ಅಂತಂದ್ರೆ ಕಡಲೆ ಬೀಜಗಳೆಲ್ಲ ಮೆತ್ತಗಾಗಿ ಬಿಡುತ್ತೆ ಹಾಗಾಗಿ ಲಾಸ್ಟ್ ಗೆ ಇದನ್ನ ಸೇರಿಸಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ಬಿಸಿ ಬಿಸಿಯಾದ ಲೆಮನ್ ರೈಸ್ ರೆಡಿ ಟು ಸರ್ವ್